ರಾತ್ರಿಯ ವೇಳೆ ಆಕಾಶದಲ್ಲಿ ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು? ಸರಿಯಾದ ಉತ್ತರ ಶುಕ್ರ. ಮಾನವನ ಮೂಗು ಕನಿಷ್ಠ ಎಷ್ಟು ಬಗೆಯ ವಾಸನೆಗಳನ್ನು ಗ್ರಹಿಸಬಲ್ಲದು? ಸರಿಯಾದ ಉತ್ತರ 1 ಟ್ರಿಲಿಯನ್. ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ನ ವಿಧ ಯಾವುದು? ಸರಿಯಾದ ಉತ್ತರ ಪರ್ಯಾಯ ವಿದ್ಯುತ್. ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ವ್ಯಾಕ್ಸ್ ಕಾಗದ. ಹಸಿರುಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮ? ಸರಿಯಾದ ಉತ್ತರ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಸರಿಯಾದ ಉತ್ತರ ರಿಕೆಟ್ಸ್. ಭೂಮಿಯಲ್ಲಿ ದೊರೆಯುವ ಅತಿ ಕಠಿಣವಾದ ನೈಸರ್ಗಿಕ ಧಾತು ಯಾವುದು? ಸರಿಯಾದ ಉತ್ತರ ವಜ್ರ. ಭೂತ ಕನ್ನಡಿಯಲ್ಲಿ ಉಪಯೋಗಿಸಲ್ಪಡುವ ಮಸೂರ ಯಾವುದು? ಸರಿಯಾದ ಉತ್ತರ ಪೀನ ಮಸೂರ. ಸೂರ್ಯನ ಬೆಳಕಿನಲ್ಲಿರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 7. ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು? ಸರಿಯಾದ ಉತ್ತರ ಅಯೋಡಿನ್ ದ್ರಾವಣ. ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು? ಸರಿಯಾದ ಉತ್ತರ ಕಲ್ಲು ಹೂಗಳು. ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ. ಸರಿಯಾದ ಉತ್ತರ ಸಿಲಿಕಾನ್. ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತುವಾಗಿದೆ?
ಸರಿಯಾದ ಉತ್ತರ ಫೆರೋಕಾಂತಿಯ. ಎರಡು ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿಗಳು ಯಾವುವು? ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿಗಳು. ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದು? ಸರಿಯಾದ ಉತ್ತರ ಮೆಗ್ನೀಷಿಯಂ.